ಈ ಒಬ್ಬ ನಿರ್ದೇಶಕ ಅಂದ್ರೆ ಅವನ ತಲೆ ಹತ್ತಾರು ಮಾಡುತ್ತೆ. ಆಕ್ಚುಲಿ ಅವನ ಅಂದ್ರೆ ಅವರ ಹೃದಯ ಬಿಡುತ್ತ ಅಥವಾ ಬ್ಲಡ್ ಪ್ರೆಷರ್ ತುಂಬಾ ಹೆಚ್ಚಾಗಿರುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಈ ಹೆಂಗ್ ಬರ್ಕ ಹೆಂಗ್ ಬರ್ಬೋದು ಅಂತ. ಆದ್ರೆ ಅದಕ್ಕೆ ರಿಲ್ಯಾಕ್ಸೇಷನ್ಗೆ ಪ್ರಶಾಂತ್ ನೀಲ್ ಮೊರೆ ಹೋಗ್ತಿದ್ದ ವಿಚಾರ ಯಾವ್ದು ಆಫೀಸ್ ಇರೋದು? ಆಫೀಸ್ ಒಳಗಡೆನೆ ಕ್ರಿಕೆಟ್ ಆಡೋರು, ಆಫೀಸ್ ಒಳಗಡೆನೆ ಕ್ರಿಕೆಟ್ ಆಡೋರು. ಒಂದು ಅದೇ ನಾವು ಸುಮಾರು ಒಂದು ಸತಿ ಆಡಕ್ಕೆ ನಿಂತ್ಕೊಂಡ್ರೆ ಅವರು ಒಂದು 100-150 ಬಾಲ್ ಆಡಬೇಕು ಆ್ಯಕ್ಚುಲಿ. ಆ ಮಟ್ಟಕ್ಕೆ ಅವ್ರ ರಿಲ್ಯಾಕ್ಸೇಷನ್ ಬಂದು ಕ್ರಿಕೆಟು ಅಂದರೆ ಹುಚ್ಚು. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೆಂಗೆ ಅಂತಂದರೆ, ಈಗ ಒಂದು ಟೆನ್ನಿಸ್ ಬಾಲ್ ಮ್ಯಾಚ್ ನಾವೆಲ್ಲ ಮ್ಯಾಚ್ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಲೇಸ್ ಗ್ರೌಂಡ್ಸ್ಗೋ ಅಲ್ಲಿ ಇಲ್ಲಿ ಗ್ರೌಂಡ್ಸ್ಗೆಲ್ಲ ಹೋಗ್ತಾ ಇದ್ವಿ ಆ್ಯಕ್ಚುಲಿ. ಒಂದು 15-20 ಜನ ಯಾರ್ಯಾರು ಅಂದರೆ ಅಸಿಸ್ಟೆಂಟ್ಸು ಮತ್ತು ವರ್ಕ್ಶಾಪಿಗೆ ಬರುವಂಥ ಆರ್ಟಿಸ್ಟ್ಗಳು ಎಲ್ಲರೂ ಸೇರಿ ಕ್ರಿಕೆಟ್ ಆಡೋರು. ಅವರು ಯಾವ ಥರ ಅಂದರೆ, ಒಂದು ವೈಡು ನೋ ಬಾಲ್ಗಳು ಕೂಡ ಕಿರ್ಚಾಡೋರು ಅವರು. ಆ ಮಟ್ಟಕ್ಕೆ ಡೆಡಿಕೇಶನ್ ಅವ್ರದ್ದು. ಆ ಮ್ಯಾಚಲ್ಲೂ ಸೋಲಲ್ಲ ಅವರು ಅಂತ ಒಂದು ಸಣ್ಣದು. ಅದೇನು ಏನೋ ಪ್ರೈಸ್ ಬರೋವಂಥ ಮ್ಯಾಚ್ ಅಲ್ಲ, ಬಟ್ ಏನು ಅಂತಂದ್ರೆ ಅಂತ ಹುಚ್ಚು ಅವ್ರಿಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ವೈಡ್ಗೆ ನೋ ಬಾಲ್ಗೆ ಒಂಥರ ಚಿಕ್ಕ ಮಕ್ಕಳ ಥರ ಕಿರ್ಚಾಡ್ಬಿಡೋರು. ಏ ದಟ್ ಇಸ್ ನಾಟ್ ಅನ್ ನೋ ಬಾಲ್, ದಟ್ ಇಸ್ ನಾಟ್ ಅ ವೈಡ್, ಹಿಂಗೆ ಹಿಂಗೆ ಅಂತ ಅಂದರೆ. ಅವ್ರಿಗೆ ರಿಲ್ಯಾಕ್ಸೇಷನ್ ಟೈಮು ಅಂತಂದರೆ ಈ ಗೇಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ. ಆ್ಯಂಡ್ ರೇಸ್ ಕುದುರೆಗಳು, ಆಮೇಲೆ ರೇಸ್ ನೋಡೋದು. ಎಲ್ಲೋ ದುಬೈಲೆಲ್ಲೋ ಡರ್ಬಿ ನಡೀತಾ ಇರುತ್ತೆ, ಆಮೇಲೆ ಆಸ್ಟ್ರೇಲಿಯಾದಲ್ಲೆಲ್ಲೋ ಡರ್ಬಿ ನಡೀತಾ ಇರುತ್ತೆ. ಅದನ್ನೆಲ್ಲ ಯಾವಾಗಲೂ ಕುತ್ಕೊಂಡು ಅವ್ರಿಗೆ ಫ್ರೀ ಟೈಮ್ ಅಂದರೆ ಫ್ರೀ ಟೈಮ್ ಅಂತ ಏನು ಇರಲಿಲ್ಲ ಅವ್ರಿಗೆ ಆ್ಯಕ್ಚುಲಿ. ಬಟ್ ಏನು ಅಂತಂದರೆ ಅವ್ರಿಗೆ ಈ ಥರ ಹುಚ್ಚು, ಈ ಗೇಮ್ಸ್ನೆಲ್ಲ ನೋಡುವಂಥ ಸಿಕ್ಕಾಪಟ್ಟೆ ಹುಚ್ಚು. ಆ್ಯಂಡ್ ಕ್ರಿಕೆಟ್ ಅಂದರೆ ಸಖತ್ ಇಷ್ಟ ಅವ್ರಿಗೆ. ಮೋಸ್ಟ್ ಅಂದರೆ ಈಗ IPL GPL ಎಲ್ಲ ಬಂದರೆ RCB ವಿರಾಟ್ ಕೊಹ್ಲಿ ಅಂದ್ ಹಿಸ್ ಅಂದರೆ ಈಸ್ ಅ ಬಿಗ್ ಫ್ಯಾನ್ ಆಫ್ ಕ್ರಿಕೆಟ್ ಹೇಳಬೇಕು ಅಂತಂದರೆ. ಅಷ್ಟು ಜನ ಐ ಮೀನ್ ಲೈಕ್ ಅಂದರೆ ನಾವು ನಮ್ಗೆ ಕ್ರಿಕೆಟ್ ಆಡೋಕೆ ಇಷ್ಟ ಐ ಮೀನ್ ಇಂಟ್ರೆಸ್ಟ್ ಇರಲಿಲ್ಲ ಅಂತಂದ್ರೂ ಕರ್ಕೊಂಡೋಗಿ ಆಡ್ಸೋರು, ಐ ಬಂದು ಆಡ್ರಿ ಅಂತ. ಸೊ ದಟ್ ಈಸ್ ದ ಮೈನ್ ಥಿಂಗ್. ಅದು ಬಿಟ್ಟರೆ ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಈಗ Chapter 1 ನಾವು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ದಿ. ನಾವು ಇವಾಗ RPC ಲೇಔಟಲ್ಲಿ ಆಫೀಸ್ ಮಾಡಿದ್ವಿ ಅಂತ ಬೆಳಗ್ಗೆ 7:30-8 o'clock ಬಂದ್ಬಿಡೋರು ಆಫೀಸ್ಗೆ. ಆಗ ಅವ್ರ ಮನೆ ಇದ್ದಿದ್ದು ಜಯನಗರ್ ಶೋಭಾ ಅಪಾರ್ಟ್ಮೆಂಟ್ಸ್ ಅಂತ ಒಂದಿತ್ತು ಆ್ಯಕ್ಚುಲಿ. ಉಗ್ರಮ್ ಟೈಮಲ್ಲಿ RT ನಗರಲ್ಲಿತ್ತು ಒಂದು ಮನೆ, ಬಾಡಿಗೆ ಮನೇಲಿದ್ದರು ಗಂಡ ಹೆಂಡತಿ ಲಿಖಿತಾ ಮೇಡಮ್ಮು ಮತ್ತು ಪ್ರಶಾಂತ್ ಇಬ್ಬರೂ. ಆಲ್ಮೋಸ್ಟ್ ಅಲ್ಲೇ ಎಲ್ಲ ಏನೋ ಲೈಕ್ ಉಗ್ರಮ್ದು ಎಲ್ಲ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ನು ನಡೆದಿದ್ದು ಎಲ್ಲ ಪ್ರತಿಯೊಂದು ಅವ್ರದೇ. ಆ್ಯಂಡ್ ಇನ್ನು ಉಗ್ರಮ್ದೇ ಇನ್ನೂ ತುಂಬ ಸ್ಟೋರೀಸ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅವರು ರಿಲೀಸ್ ಆಗೋಕ್ಕೆ ಒಂದು ವಾರ ಮುಂಚೆ ಅವ್ರ ಮನೆಗೆ ಬಂದಿರಲಿಲ್ಲ, ಸ್ಟುಡಿಯೋದಲ್ಲೇ ಮಲಗಿಬಿಟ್ಟಿದ್ರು. ಆಲ್ಮೋಸ್ಟ್ ಎಡಿಟಿಂಗ್ ಮಾಡಿಕೊಂಡು ಅವರು ಫೈನಲ್ ಪ್ರಾಡಕ್ಟ್ ಆಚೆ ಬರೋವರೆಗೂ ಅವರು ಅದರಲ್ಲಿ ಅವ್ರ ಕೈ ಇದ್ದೇ ಇರುತ್ತೆ ಅದರ ಮೇಲೆ. ಆ ಮಟ್ಟಕ್ಕೆ ಇದ್ದರು. ಆ್ಯಂಡ್ ಈ ನೆವರ್ ಆ್ಯಕ್ಚುಲಿ ಕೇಮ್ ಹೋಮ್. ಆ್ಯಂಡ್ ರಿಲೀಸ್ ದಿನಾನೂ ಅವರು ಥಿಯೇಟ್ರಿಗೆ ಬರಲಿಲ್ಲ. ಅವ್ರು ಯಾವತ್ತು ಥಿಯೇಟ್ರಿಗೆ ಬಂದರು ಅಂತಂದರೆ 25 days ಮುಗೀತು. 26th day ನಾನು ಪ್ರಶಾಂತ್ ಮತ್ತು ಇನ್ನೊಬ್ಬರು ಹುಡುಗ ಆ್ಯಕ್ಚುಲಿ 3 ಟಿಕೆಟ್ ತೊಗೊಂಡು 2nd class ನರ್ತಕಿ ಥಿಯೇಟ್ರಲ್ಲಿ ಫಿಲಮ್ ನೋಡೋಕೆ ಹೋಗಿದ್ವಿ. ಆಗ ಯಾರಿಗೂ ಗೊತ್ತಿರಲಿಲ್ಲ ಇವರೇ ಡೈರೆಕ್ಟ್ರು ಅಂತ. ನಾರ್ಮಲಿ ಏನೋ ಲೈಕ್ ಮಿಡ್ಲ್ ಕ್ಲಾಸ್ ಥರ ನಾವು ಹೋಗಿ 2nd class ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಬಂದ್ವಿ. ಅವರು ಅಷ್ಟು ಮುಜುಗರ ಒಂಥರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ